ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಂದನಾ ಟಿ ವಿ. ರಾಜೇಶ್ ಕೃಷ್ಣನ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಮೆಲೋಡಿ ಕಿಂಗ್ ಎಂದೇ ಹೆಸರಾದ ರಾಜೇಶ್ ಕೃಷ್ಣನ್ರವರು ತಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಿದ್ದಾರೆ. ಅದರಲ್ಲಿ ಕೆಲವು ವಿಷಯಗಳನ್ನು ಇಲ್ಲಿ ನಾವು ಹಂಚ್ಕೊಳ್ಳೋಣ, ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಾಜೇಶ್ ಕೃಷ್ಣನ್ ಇವರಿಗೆ ಈಗ ಸುಮಾರು 47 ವರ್ಷ ತುಂಬಿದೆ. 5000ಕ್ಕೂ ಅಧಿಕ ಕನ್ನಡ ಹಾಡುಗಳನ್ನೇ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ರವರು. ಚಿಕ್ಕ ವಯಸ್ಸಿನಿಂದಲೇ ಶಿವಾಜಿನಗರ್ ಆರ್ಕೆಸ್ಟ್ರಾದಲ್ಲಿ ಹಾಡಿಕೊಂಡೇ ಬೆಳೆದರು ರಾಜೇಶ್ ಕೃಷ್ಣನ್ರವರು. ಮೊದಲಿಗೆ ಇವರು ಫೀಮೇಲ್ ವಾಯ್ಸಿನಲ್ಲಿ ತಮ್ಮ ಕೆರಿಯರನ್ನು ಶುರು ಮಾಡಿದ್ದರು. ಆಗ ಇವರಿಗೆ ಕೇವಲ 5-10 ರೂಪಾಯಿ ಮಾತ್ರ ಸಂಭಾವನೆ ಸಿಗುತ್ತಿತ್ತು. ಇವರು ನಾದಬ್ರಹ್ಮ ಹಂಸಲೇಖರವರ ಶಿಷ್ಯರೂ ಸಹ. ಇವರು ಕೇವಲ ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತಮಿಳ್, ಹಿಂದಿ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಹಾಡಿ ಮಿಂಚಿದ್ದಾರೆ. ಇವರಿಗೆ ಸೈಮಾ ಅವಾರ್ಡ್ಸ್, ಫಿಲ್ಮ್ಫೇರ್ ಅವಾರ್ಡ್ಸ್, ಹೀಗೆ ಬಹಳಷ್ಟು ಅವಾರ್ಡ್ಗಳು ಸಹ ಬಂದಿವೆ. ಇಷ್ಟೆಲ್ಲ ಸಾಧನೆ ಮಾಡಿರುವ ರಾಜೇಶ್ ಕೃಷ್ಣನ್ರವರು ಯಾವಾಗಲೂ ನಗು ನಗುತ್ತಲೇ ಇರ್ತಾರೆ. ಆದರೆ ಇವರ ಜೀವನ ಬಹಳ ನೋವಿನಿಂದ ತುಂಬಿದೆ. ಅದರಲ್ಲಿ ಪ್ರಮುಖವಾದದ್ದು ರಾಜೇಶ್ ಕೃಷ್ಣನ್ರವರ 3 ಮದುವೆಗಳು. ಹೌದು, ರಾಜೇಶ್ ಕೃಷ್ಣನ್ರವರು 3 ಮದುವೆಗಳನ್ನು ಆಗಿದ್ದಾರೆ. ಅವರ ಮೊದಲ ಹೆಂಡತಿ ಸೌಮ್ಯ, ಇವರು ಸಹ ಒಬ್ಬ ಗಾಯಕಿ. ಇವರು ಬೇರೆ ಯಾರೂ ಅಲ್ಲ, ಸಿಂಗರ್ ಆದಂತಹ ಸುಮಿತ್ರಮ್ಮ ಅವರ ಮಗಳು, ಹಾಗೆ ನಟ ಸುನೀಲ್ ರಾವ್ ಅವರ ತಂಗಿ. ಇವರಿಬ್ಬರು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಡಿವೋರ್ಸ್ ಅನ್ನ ತೆಗೆದುಕೊಳ್ತಾರೆ. ಇವರ 2ನೇ ಹೆಂಡತಿಯ ಹೆಸರು ಸುಪ್ರಿಯಾ, ಇವರು ಒಬ್ಬರು ಡೆಂಟಿಸ್ಟ್. ಇನ್ನು ಇವರ 3ನೇ ಹೆಂಡತಿಯ ಹೆಸರು ರಮ್ಯಾ, ಇವರು ಒಬ್ಬ ನಿರೂಪಕಿಯಾಗಿ ಕೆಲಸ ಮಾಡುತ್ತಿದ್ದರು. ಇವರ ಮದುವೆ 2011 ನಡೆಯುತ್ತೆ. ಮದುವೆಯಾಗಿ ಕೇವಲ 18 ತಿಂಗಳಿಗೆ ರಮ್ಯಾರವರು ಫ್ಯಾಮಿಲಿ ಕೋರ್ಟ್ನಲ್ಲಿ ರಾಜೇಶ್ ಕೃಷ್ಣರವರ ವಿರುದ್ಧ ಕೇಸನ್ನು ಹಾಕ್ತಾರೆ. ನನಗೆ ಈ ಮದುವೆ ಒಪ್ಪಂದವಿಲ್ಲವೆಂದು ಅವರು ಸಹ ಡಿವೋರ್ಸನ್ನು ಪಡೆದುಕೊಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವಾಗಲೂ ನಗ್ನಗ್ತಾ ಇರೋರ ಮುಖದಲ್ಲಿ ಎಷ್ಟು ನೋವಿರುತ್ತೆ ಅಂತ. ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.